ನೋಡಿ, ಕಾಂಗ್ರೆಸ್ 75 ವರ್ಷದ ಹಿಂದೆನೆ ಸ್ವತಂತ್ರ ಭಾರತದ ನಂತರ ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಲಿಕ್ಕೆ ಹೇಳಿದರು. ಈಗಾದರೂ ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಯಾಕಂದರೆ ಕರ್ನಾಟಕದಲ್ಲಿ ಅವ್ರ ತೂತುಗಳು ಎಷ್ಟದೋ ಗೊತ್ತಿಲ್ಲ, ಅವ್ರ ತೂತುಗಳೇ ಬಹಳ ಅದಾವೆ. ಎಲ್ಲಿ ನೋಡಿದಲ್ಲಿ ತೂತುಗಳದಾವೆ, ಮತ್ತೊಬ್ಬರ ತೂತು ಹೆಣಸುಕಿತ ತಮ್ಮಲ್ಲಿ ಎಷ್ಟು ತೂತು ಅದಾವ ಅಂತ ನೋಡ್ಕೊಳ್ಳಿ. ಈಗ ಮಾಧುಸ್ವಾಮಿ ಅವರು ಮತ್ತೆ ಶ್ರೀರಾಮುಲು ಸ್ಟೇಟ್ಮೆಂಟ್ ಮಾಡಿದ್ರು, ಇದು ಎಲ್ಲ ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗಿಲ್ವಾ? ಏನು ಗೊತ್ತಿಲ್ಲರಪ್ಪ, ಮಾಧುಸ್ವಾಮಿ ಅವರು ಮಾಡಿದ್ರ ಬಗ್ಗೆ ಆಗಲಿ, ಶ್ರೀರಾಮುಲು ಅವ್ರ ಬಗ್ಗೆ ಆಗಲಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡೋದು ನಮ್ಮ ಪಕ್ಷದ ಏನು ಸಿದ್ಧಾಂತ ಇಲ್ಲ. ಸಿದ್ದರಾಮಯ್ಯನವರು ಯಾಕೆ ಮಾಡಬೇಕು? ನಮ್ಮ ಪಕ್ಷದಲ್ಲೇ ಸಾಕಷ್ಟು ಮುಖ್ಯಮಂತ್ರಿಗಳಿದ್ದಾರೆ. ಅದಕ್ಕೆ ಶ್ರೀರಾಮುಲು ಅವ್ರು ಬೇಕಾದ್ರೆ ತಾವು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ, ಸಿದ್ದರಾಮಯ್ಯನವರು ಬರಲಿ ಮುಖ್ಮಂತ್ರಿ. ಇಲ್ಲೇನು ಮುಖ್ಯಮಂತ್ರಿ ಹುದ್ದೆನೂ ಖಾಲಿ ಇಲ್ಲ, ಸಿದ್ದರಾಮಯ್ಯನವರು ಸಲ. ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ, ಮಾರಾಟ ಮಾಡೋಕ್ಕಾಗಲ್ಲ, ಚಿಂತೆ ಮಾಡ್ತಿದ್ದೀರಾ? 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವ್ರು ನಿಮ್ಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಾಡ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಾಗಾಗಿ ನಾವೇನು ಖಾಲಿ ಇಟ್ಕೊಂಡು ಕೂತಿಲ್ಲ. ಈ ರೀತಿ ಮಾಧುಸ್ವಾಮಿ ಅವ್ರದ್ದಾದ್ರೂ ಏನು ನಾನು ನೋಡಿದೆ, ಅದೋ ಒಂದು ಸಹಜವಾಗಿ ಮಾತಾಡೋಂಥದ್ದೇನು ಮಹತ್ವದ ಅಲ್ಲದು, ಅದೊಂದು ದೊಡ್ಡ ವಿಷಯ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಸಹಜವಾಗಿಯೇ ಎಲ್ಲ ಮಾತಾಡಿರ್ತಾರೆ. ಅದನ್ನು ನೀವು ಅಧಿಕೃತವಾದಂಥ ಹೇಳಿಕೆ ಅಂತ ಹೇಳಿ ತಿಳ್ಕೊಳ್ಳಾರ್ದನೆ, ಮಾಧುಸ್ವಾಮಿಯವರು ಸರ್ಕಾರ ರಚನೆ ಆಗುವಾಗ ವಿಧಾನಸಭೆಯಲ್ಲಿ ಸಮರ್ಥವಾಗಿ ನಮ್ಮ ವಿಧಾನಸಭಾ ಅಧ್ಯಕ್ಷರು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ರು ಅದನ್ನು ಎಚ್ಚರಿಕೆ ಕೊಡುವಂಥದ್ದನ್ನು ಮಾಡುವುದರ ಮೂಲಕ ಸಮರ್ಥವಾಗಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವಲ್ಲಿ ಮಾಧುಸ್ವಾಮಿಯವರು ವಿಧಾನಸಭೆಯಲ್ಲಿ ಭಾಳ ಒಳ್ಳೆಯ ಒಂದು ನಮ್ಮ ಪಕ್ಷದ ಪರವಾಗಿ ಅವತ್ತು ಸಮರ್ಥನೀಯವಾಗಿ ಕೆಲಸ ಮಾಡಿದ್ದಾರೆ. ಯಾವುದೋ ಒಂದು ಸಣ್ಣ ತಪ್ಪನ್ನು ತಿಳ್ಕೊಂಡು ಅವ್ರ ಮೇಲೆ ಮೈಮೇ ಬೀಳೋದು ಒಳ್ಳೆಯದಲ್ಲ ಅಂತ ನನಗೆ ಅನಿಸ್ತು. ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ, ಮಾರಾಟ ಮಾಡೋಕ್ಕಾಗಲ್ಲ, ಚಿಂತೆ ಮಾಡ್ತಿದ್ದೀರಾ? 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವ್ರು ನಿಮ್ಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಾಡ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.